ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಶಾಸಕ ಅಬ್ಬಯ್ಯ ಅವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿರುವುದು ಸರಿಯಲ್ಲ ಅಂತ ಶ್ರೀರಾಮ ಸೇನೆಯ ಮುಖಂಡರೊಬ್ಬರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅವರು ಕ್ಷಮೆಯನ್ನ ಕೇಳಬೇಕು, ಯಾರ ವಿರುದ್ಧ ಮಾತನಾಡಿದ್ದಾರೋ ಅವ್ರ ವಿರುದ್ಧ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯ ಸಹ ಮಾಡಿದ್ದಾರೆ. ಹಾಗಾದ್ರೆ ಶಾಸಕ ಅಬ್ಬಯ್ಯನವರು ಯಾರ ಬಗ್ಗೆ ಈ ರೀತಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು, ಏನೆಲ್ಲ ಬೈದಿದ್ದಾರೆ, ಇದಕ್ಕೆ ಗಂಗಾಧರನ ಅಂತವರು ಶ್ರೀರಾಮ ಸೇನೆಯ ಮುಖಂಡರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ಹುಬ್ಬಳ್ಳಿಯ ಬಿಟ್ನಾಳ ಮಂಟು ರಸ್ತೆದು ಸ್ಮಶಾನದಲ್ಲಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ವಿರೋಧವನ್ನು ಇಡೀ ಅಲ್ಲಿಯ ನಿವಾಸಿಗಳು ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ಶ್ರೀರಾಮ ಸೇನೆ ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೊಂಡಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ನಮಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ವಿರೋಧ ಇಲ್ಲ. ಸ್ಮಶಾನವನ್ನು ಅತಿಕ್ರಮಣ ಮಾಡಿ ಅಲ್ಲಿ ನೀವು ಕ್ಯಾಂಟೀನ್ ಕಟ್ಟೋದಕ್ಕೆ ಮಾತ್ರ ವಿರೋಧ ಇದೆ ಅನ್ನುವಂಥದ್ದನ್ನು ಅವತ್ತೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದು ಆದ ನಂತರ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಮೋದ್ ಮುತಾಲಿಕರಿಗೆ ಅವಮಾನ ಆಗುವ ಹಾಗೆ ಏಕವಚನದಲ್ಲಿ ಮಾತನಾಡಿದ್ದನ್ನ ಶ್ರೀರಾಮ ಸೇನೆ ವತಿಯಿಂದ ನಾನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ, ನೀನೊಬ್ಬ ಜನಪ್ರತಿನಿಧಿ ಇದೆಯಪ್ಪ, ಒಬ್ಬ ಹಿರಿಯ ನಾಗರಿಕರಿಗೆ, ಒಬ್ಬ ಹೋರಾಟಗಾರರಿಗೆ, ಒಬ್ಬ ಹಿಂದುತ್ವ ಸಲುವಾಗಿ ದೇಶ ಸಲುವಾಗಿ ಸಮರ್ಪಿತ ಜೀವನ ನಡೆಸಿದಂಥ ವ್ಯಕ್ತಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯನ ಕಲೀಲಿಲ್ಲ ನೀನು. ಇದನ್ನು ಇಡೀ ಹಿಂದೂ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಉದ್ಧಟತನದಿಂದ, ಸೊಕ್ಕಿನಿಂದ, ದರ್ಪದಿಂದ ಈ ರೀತಿ ಮಾತಾಡೋದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಸಾದ್ ಅಬ್ಬಯ್ಯಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಕ್ಷಮೆ ಯಾಚನೆ ಮಾಡಬೇಕು. ಪ್ರಮೋದ್ ಮುತಾಲಿಕರಿಗೆ ಮಾತನಾಡಿದ್ದಕ್ಕೆ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಲ್ಲಿ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಇದರ ಜೊತೆಗೆ